यमकनमडीयेथे एका महिलेने फिर्याद दिली आहे. कर्ज देणाऱ्यांनी तिच्या पतीवर कर्ज परतफेडीसाठी छळ केल्यामुळे त्याने आत्महत्येचा प्रयत्न केल्याने त्यांच्यावर अट्रॉसिटीचा गुन्हा दाखल करण्यात आला आहे. बेळगावचे प्रभारी SP BS नेमगौडा यांनी मंगळवारी पत्रकारांशी संवाद साधला. कर्ज देणाऱ्यांनी तिच्या पतीला बंदी बनवल्याचा आरोप देखील समोर आला आहे. ಬೆಳಗಾವ್ ಜಿಲ್ಲೆಯ ಯಮಕನಮಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಫಿರ್ಯಾದಿದಾರರಾದ ಶ್ರೀಮತಿ ದುರ್ಗವ್ವ ಕೂತಿಗೆಯವರು ಒಂದು ದೂರನ್ನು ನೀಡಿದ್ದಾರೆ. ಇವರು ಈ ಪ್ರಕರಣದ ಆರೋಪಿ ಸಿದ್ದವ್ವ ಬಯ್ಯನವರು. ಇವ್ರ ಕಡೆಯಿಂದ ಸುಮಾರು 5-6 ತಿಂಗಳುಗಳ ಹಿಂದೆ 2 ಚೆಕ್ಗಳನ್ನು ನೀಡಿ 150,000 ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದರು. ಈ ಸಾಲವನ್ನು ಮರಳಿ ನೀಡುವ ಪ್ರಯುಕ್ತ ಅವರು ಏನು ಆರೋಪಿತರಿದ್ದಾರೆ, ಅವರು ಹಿಂಸೆ ಮಾಡ್ತಾಯಿದ್ರು. ಈ ಹಿಂಸೆಯನ್ನು ತಡೆಯಲಾರದೆ ತನ್ನ ಪತಿ ರಾಜು ಕೋತಿಯವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಈ ದೂರಿನನ್ವಯ ಯಮಕನಮಡಿ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ 91/2024 306 SST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ಕೈಗೊಳ್ಳಲಾಗ್ತಾಯಿದೆ. ತನಿಖೆಯಲ್ಲಿ ಏನು ವಿಷಯಗಳು ಕಂಡು ಬರ್ತದೆ ಅದರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ತದೆ. ಅದು ಕಂಪ್ಲೇಂಟಲ್ಲಿ ಕರೆಸಿ ಅವರು ಕಟ್ಟಿ ಮೇಲೆ ಕೂಡಿಸ್ಕೊಂಡಿದ್ರು ಅಂತ ಬರೆದು ಕೊಟ್ಟಿದ್ದಾರೆ. ನಾವು ಸ್ಥಳಕ್ಕೆ ಭೇಟಿ ನೀಡಿ ತನಿಖಾಧಿಕಾರಿಗಳು ವೆರಿಫೈ ಮಾಡಿ ಏನಾಗಿತ್ತು ಅಂತ ಎಲ್ಲ ಪರಿಶೀಲನೆ ಮಾಡಿ ಏನು ಸತ್ಯಾಸತ್ಯತೆ ಇದೆ, ಗೃಹಬಂಧನದಲ್ಲಿಟ್ಟಿದ್ರಾ ಹೇಗೆ ಮತ್ತು ಬೇರೆ ಏನೇನು ಇನ್ಸಿಡೆಂಟ್ ಆಗಿದೆ ಅನ್ನೋದು ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಅವಶ್ಯಕತೆ ಇದೆ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ತೊಗೊಳ್ತೀವಿ. ವಿಚಾರಣೆ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡಿ ಫರ್ದರ್ ಕ್ರಮ ತೊಗೊಳ್ತೀವಿ. ಅಲ್ಲ ಅಂದರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಇನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಏನಾಗಿತ್ತು ಅಂತೇಳಿ. ಎಲ್ಲ ವಿಚಾರಣೆ ಆದಮೇಲೆ ಮುಂದೆ ದಸ್ತಗಿರಿ ಕ್ರಮ ಅವಶ್ಯಕತೆ ಬಿದ್ದರೆ ಅಲ್ಲ, ಮೊದಲು ಇನ್ವೆಸ್ಟಿಗೇಷನ್ ಫಸ್ಟ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಅರೆಸ್ಟ್ ಮಾಡೋ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತಾರೆ. ಆ ರೀತಿ ನಮ್ಮವ್ರು ಏನಾದರೂ ಮಾಡಿದ್ದು ಕಂಡು ಬಂದಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ, ವೆರಿಫೈ ಮಾಡಿಸ್ತೀನಿ, ವೆರಿಫೈ ಮಾಡಿಸಿ ಕ್ರಮ ತಗೋತೀವಿ. ಕಂಪ್ಲೇಂಟ್ ನಾನು ವೆರಿಫೈ ಮಾಡಿದೆ, ಅದರಲ್ಲಿ ಎಲ್ಲೂ ಕೂಡ ಅವರು 10% ಬಡ್ಡಿ ಅಂತ ಮೆನ್ಷನ್ ಮಾಡಿಲ್ಲ. ಬಡ್ಡಿ ಹೆಂಗೆ ತೊಗೊಂಡಿದ್ದೀವಿ ಅಂತೇಳಿ ಅಷ್ಟು ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಎಷ್ಟು ಪರ್ಸೆಂಟ್ ಬಡ್ಡಿ ಎಲ್ಲಿ ತೊಗೊಂಡಿದ್ರು ಏನು ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಗಳಿಗೆ ವೆರಿಫೈ ಮಾಡಲಿಕ್ಕೆ ಹೇಳಿದ್ದೀನಿ. ಆ ಥರ ಏನಾದರೂ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಏನಾದರೂ ಇದರಲ್ಲಿ ಇತ್ತು ಅಂತಂದರೆ ಅದು ಆ ಕಾನೂನನ್ನು ಕೂಡ ಇನ್ಕ್ಲೂಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಅದು ವೆರಿಫೈ ಆಗಬೇಕು. ಇದು ಅಂದರೆ ನಮ್ಮ ಊರಲ್ಲಿ ಸಾಲ ತೊಗೊಂಡಿವೆ ಅನ್ನೋ ಥರ ಕಂಪ್ಲೇಂಟ್ ಇದೆ. ಇವ್ರದ್ದು ಏನಿದೆ ಸ್ಟೇಟಸ್ ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಹೇಳಿದ್ವಿ. ಅದೇ ದಟ್ ಹ್ಯಾಸ್ ಟು ಬಿ ವೆರಿಫೈಡ್. ಇವ್ರು ಏನಾದರೂ ಪ್ರೊಫೆಷ್ನಲ್ ಬಡ್ಡಿಯನ್ನು ಕೊಡ್ತಿದ್ರೆ ಅಥವಾ ಏನಾದರೂ ಕೈಗಾಟ್ ಟೈಪ ತೊಗೊಂಡಿದ್ದಾರೆ ಏನಂತೇಳಿ ಕರೆಕ್ಟಾಗಿ ವೆರಿಫೈ ಮಾಡಿ ಮುಂದಿನ ಕ್ರಮ ತೊಗೊಳ್ತೀವಿ. ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅಂದರೆ ಎಕ್ಸಾಕ್ಟ್ ಇನ್ಸಿಡೆಂಟ್ ಏನಾಗಿದೆ DSP ಸ್ಪಾಟ್ಗೆ ಹೋಗಿದ್ದಾರೆ, ಯಾಕಂದರೆ ಅಟ್ರಾಸಿಟಿ ಕೇಸ್ ಇರೋದ್ರಿಂದ DSP ಇನ್ವೆಸ್ಟಿಗೇಷನ್ ಮಾಡಬೇಕು. DSP ಸ್ಪಾಟ್ಗೆ ಹೋಗಿದ್ದಾರೆ, ವೆರಿಫೈ ಮಾಡ್ತೀವಿ ಏನಾಗಿದೆ, ಜುಡಿಷಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮ ತಗೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾ ಪ್ರಕರಣಕ್ಕೆ ಪಾಹನಿ ಕರುನ್ ತಂಚಾವರ್ ಕಾರ್ಯವಾಹಿ ಕರ್ನ್ಯಾತೆ ಇಲ್ ಅಸೆ ತನ್ನಿ ಸಂಗಿತ್ಲಾಹೆ. ವಿನೋದ್ ಕೋಲ್ಕರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.